हेलो फ्रेंड्स, वेलकम टू मेगाश्रीस किचन। इवत्तिन वीडियो मूलक रेस्टोरेंट स्टाइल नली बोनलेस चिकन करी याव रीति माडोदु अंत अंदबिट्टु तोर्सिकोड्ता इदीनि। तुंबा अंद्रे तुंबाने रुचि आगिरुत्ते, बट हाकुवंतह इंग्रेडिएंट्स माडो रीतियल्ली स्वल्प डिफरेंट इरुत्ते अष्टेने। सो बन्नी इवाग रुचियाद रेस्टोरेंट स्टाइल नली ई बोनलेस चिकन करीन याव रीति माड्कोळ्ळोदु अंत अंदबिट्टु नोडोण। मिक्सी जारल्गे एरडु हन्नागिरुवंत मीडियम सैज़ल्लिरुव टमोटोन सण सण्णदागि कट् माड्कोंता इदीनि। 10 इंद 15 गोडंबिन सह हाक्कोंडु इदरल्गे स्वल्प स्वल्प आगोष्टु नीरन्न हाक्कोंडु ई रीति स्मूत् आगि पेस्ट् माड्ता तगोबेकु। ईग इदन्न पक्कक्के इट्कोळ्ळोण। नानु इल्ली प्यान् गे 4 इंद 5 टेबल् स्पून आगोष्टु एण्णे हाक्कोंडिदीनि। एण्णे बिसि आद्मेले अर्ध टी स्पून जीरिगे, 1 इंच आगोष्टु चक्के, 2 एळक्कि, ಒಂದು ಬಿರಿಯಾನಿ ಆಳ ಹಾಕೊಂತಾ ಇದೀನಿ, ದೊಡ್ಡದಾದ್ರೆ ಅರ್ಧ ಹಾಕೊಳ್ಳಿ। ಸೋ ಈಗ ಇದನ್ನ ಒಂದ ಸಲ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ಫ್ರೈ ಮಾಡ್ಕೊಬೇಕು। ಈಗ ಒಂದು ದೊಡ್ಡ ಸೈಜ್ ಆದ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, 2 ಹಸಿ ಮೆಣಸಿನಕಾಯಿನ ಅರ್ಧಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ। ಸೋ ಈಗ ಈ ರೀತಿ ಮಿಕ್ಸ್ ಮಾಡ್ಕೊಂತ ಮೀಡಿಯಂ ಫ್ಲೇಮ್ ನಲ್ಲಿ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು। ಈರುಳ್ಳಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂತ ಚಿಕನ್ ಕರಿ ತುಂಬಾ ಟೇಸ್ಟಿ ಆಗಿರುತ್ತೆ। ಈಗ ಇದರಲ್ಲಿಗೆನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸಹ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು। ಈ ರೀತಿಯಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸಹ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ 1/2 ಕೆಜಿ ಆಗೋಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ। ಈ ಚಿಕನ್ ನ ಒಂದು 2 ಸಲ ನೀಟಾಗಿ ವಾಶ್ ಮಾಡ್ಕೊಂಡು ಜೊತೆಗೆ ಮೀಡಿಯಂ ಸೈಜ್ ಅಲ್ಲಿ ಕಟ್ ಮಾಡ್ಕೊಂತ ತಗೊಂಡಿದ್ದೀನಿ। ಸೋ ಈಗ ಅದನ್ನ ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 3 ರಿಂದ 4 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ಕೊಂತ ಚಿಕನ್ ನ ಫ್ರೈ ಮಾಡ್ಕೊಬೇಕು। ಈ ರೀತಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ರುಚಿಕ್ ತಕ್ಕಷ್ಟು ಕಳ್ಳುಪ್ಪ ಹಾಕೊಂತಾ ಇದೀನಿ। 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೊಂತಾ ಇದೀನಿ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರ್, 1/2 ಟೀ ಸ್ಪೂನ್ ಅರಶಿನ, 1/2 ಟೀ ಸ್ಪೂನ್ ಗರಂ ಮಸಾಲ। ಸೋ ಈ ಮಸಾಲೆ ಎಲ್ಲಾನು ಹಾಕೊಂಡಾದ ಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಂತ ಮೀಡಿಯಂ ಫ್ಲೇಮ್ ನಲ್ಲಿ ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು। ಈ ರೀತಿಯಾಗಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಾದ ಮೇಲೆ ಸೋ ಈಗ ಇದರಲ್ಲಿಗೆನೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಟೊಮೆಟೊ ಹಾಗೇನೆ ಗೋಡಂಬಿನ ಸ್ಮೂತ್ ಆಗಿ ಪೇಸ್ಟ್ ಮಾಡ್ ತಗೊಂಡಿದ್ರಲ್ವಾ, ಸೋ ಅದನ್ನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಮೀಡಿಯಂ ಫ್ಲೇಮ್ ನಲ್ಲಿ ಮತ್ತೊಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ। ಈ ರೀತಿ ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇದರಲ್ಲಿಗೆನೆ ಒಂದು 200 ml ಆಗೋಷ್ಟು ಮಾತ್ರ ನೀರನ್ನ ಹಾಕೊಂತಾ ಇದೀನಿ, ಅಷ್ಟಾದ್ರೆ ಸಾಕು। ಈಗ ಮತ್ತೊಂದು ಸಲ ಇದನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂತ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ। ಮೊದಲಿಗೆ ಒಂದು ಸಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಲಿಡ್ ನ ಕ್ಲೋಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ನಲ್ಲಿ ಒಂದು 10 ರಿಂದ 15 ನಿಮಿಷ ಮಧ್ಯದಲ್ಲಿ ಒಂದು ಸಲ ಮಿಕ್ಸ್ ಮಾಡ್ಕೊಂತ ಚೆನ್ನಾಗಿ ಕುದಿಸ್ಕೊಬೇಕು। ಈಗ ಒಂದು 10 ರಿಂದ 15 ನಿಮಿಷ ಆಗಿದೆ ನೋಡಿ, ಚಿಕನ್ ಕರಿ ಅನ್ನೋದು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ। ಈಗ ಒಂದು ಸಲ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು। ಆದಷ್ಟು ಈಗ ಚಿಕನ್ ಒಂದು 80-90% ಆಗೋಷ್ಟು ಕುಕ್ ಆಗಿರುತ್ತೆ। ಈಗ ಇದರಲ್ಲಿಗೆನೆ 1 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂತ ಇದೀನಿ, ಸಂದಕ್ಕೆ ಕಟ್ ಮಾಡಿರುವಂಥ ಕೊತ್ತಂಬರಿನ ಸಹ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಂತ ಲೋ ಫ್ಲೇಮ್ನಲ್ಲಿ ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು। ಈಗ ಒಂದು 2-3 ನಿಮಿಷ ಚಿಕನ್ನ ಫ್ರೈ ಮಾಡ್ಕೊಂಡಿದ್ದಾಗಿದೆ। ಈಗ ತುಂಬ ಅಂದರೆ ತುಂಬನೇ ರುಚಿಯಾಗಿರುವಂತಹ ಬೋನ್ಲೆಸ್ ಚಿಕನ್ ಕರಿ ರೆಡಿಯಾಗಿದೆ। ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ। ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಅಂದರೆ ತುಂಬನೇ ರುಚಿಯಾದ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬೋನ್ಲೆಸ್ ಚಿಕನ್ ಕರಿ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನಾನು ಹೇಳೋ ಹಾಗೆ ನೀವು ಮನೇಲಿ ಒಂದ್ಸಲ ಈ ರೀತಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಬೋನ್ಲೆಸ್ ಚಿಕನ್ ಕರಿ ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬನೇ ರುಚಿಯಾಗಿರುತ್ತೆ। ಸೊ ಈ ಚಿಕನ್ ಕರಿನ ಬಂದುಬಿಟ್ಟು ನಾನು ಇವತ್ತಿನ ವಿಡಿಯೋ ಮೂಲಕ ಪರೋಟ ಜೊತೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ। ಪರೋಟಗೆ ಈ ಚಿಕನ್ ಕರಿ ಕಾಂಬಿನೇಷನ್ನು ತುಂಬನೇ ರುಚಿಯಾಗಿರುತ್ತೆ। ಈ ಥರ ಲೇಯರ್ ಪರೋಟನ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ಮನೆಯಲ್ಲಿ ತುಂಬ ಈಸಿಯಾಗಿ ತೋರಿಸ್ಕೊಟ್ಟಿದ್ದೀನಿ। ತುಂಬನೇ ರುಚಿಯಾಗೂ ಸಹ ಬರುತ್ತೆ, ಪರ್ಫೆಕ್ಟಾಗಿ ಪರೋಟ। ಅದ್ರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ। ಸೊ ಪರೋಟ ಅಂತಲೇ ಎಲ್ಲ ರೋಟಿ ಪುಲ್ಕ ಚಪಾತಿ ಈ ಥರದಕ್ಕೆಲ್ಲ ಈ ಚಿಕನ್ ಕರಿ ಕಾಂಬಿನೇಷನ್ನು ಸೂಪರ್ ಆಗಿರುತ್ತೆ। ಈ ರೀತಿಯಾಗಿ ಬೋನ್ಲೆಸ್ ಚಿಕನ್ ಕರಿನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ। ಟ್ರೈ ಮಾಡಿದ್ದಾದ್ಮೇಲೆ ನಿಮಗೂ ಸಹ ಹೇಗೆ ಬಂತಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ। ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ।